ನಡೆದಿದೆ, ಇವನಿಂದ ನಡೆದಿದೆ. ದ್ರುಪದ ಬಿಡ್ತಾನೋ ಪಟ್ಟು, ಹೇಳು ಹೇಳು ಹೇಳು, ಸತ್ಯ ಹೇಳು ಸತ್ಯ ಹೇಳು ಹೇಳು ಅಂತಂದಾಗ ಕುಂತಿ ಮತ್ತೆ ಧರ್ಮರಾಜ ಇಬ್ಬರು ಸೇರಿಕೊಂಡು ಸಮಗ್ರ ವೃತ್ತಾಂತವನ್ನು ದ್ರುಪದ ರಾಜನ ಮುಂದೆ ಇಟ್ಟರು. ಆದರೆ ದ್ರೌಪದಿಯನ್ನು ಪಡೆದದ್ದು ಪಾಂಡವರು ಅಂತ ದ್ರುಪದನಿಗೆ ಯಾರ ಮೂಲಕ ಗೊತ್ತಾಯಿತು? ಧರ್ಮದ ಮೂಲಕ ಗೊತ್ತಾಯಿತು, ಧರ್ಮರಾಜನ ಮೂಲಕ ಗೊತ್ತಾಯಿತು ಅಂತಾರೆ. ದ್ರೌಪದಿಯನ್ನು ಇಂತಹ ವ್ಯಕ್ತಿಗಳೇ ಪಡೀಬೇಕು ಎನ್ನತಕ್ಕಂಥದ್ದು ಗೊತ್ತಾಗುವುದು ಯಾರಿಗೆ? ಯಾರಿಗೆ ಧರ್ಮದ ವಾಸನೆ ಉಂಟೋ, ಧರ್ಮದ ಜೊತೆಗೆ ಯಾರಿಗೆ ಸಂಪರ್ಕ ಉಂಟೋ ಆ ವ್ಯಕ್ತಿಗಳಿಗೆ ಗೊತ್ತಾಗುತ್ತೆ ಅಂತೆ. ದ್ರೌಪದಿ ಯಾರನ್ನು ಪಡೆದಿದ್ದಾಳೆ, ದ್ರೌಪದಿಯನ್ನು ಯಾರು ಪಡೆದಿದ್ದಾರೆ, ಯಾರು ವಿದ್ಯೆಯನ್ನು ಪಡೀಲಿಕ್ಕೆ ಅರ್ಹರು, ಯಾರು ವಿದ್ಯೆಯನ್ನು ಪಡೆದವರು, ಯಾರು ನಿಜವಾದ ಪಂಡಿತರು ಅಂತ ಗೊತ್ತಾಗಬೇಕು ಅಂತಾದರೆ ಸ್ವಯಂ ತಿಳಿಯಬೇಕು ಅಂತ ಅಪೇಕ್ಷೆ ಇರತಕ್ಕಂಥ ವ್ಯಕ್ತಿ ಸ್ವಯಂ ತಾನು ಧರ್ಮದ ಸಂಪರ್ಕ ಉಳ್ಳವನಾಗಿರಬೇಕು ಅಂತಾರೆ. ಏನೇನೋ ಧರ್ಮದ ಗಂಧ ಗಾಳಿಲಿದಿರತಕ್ಕಂಥ ವ್ಯಕ್ತಿಗೆ ಯಾರು ನಿಜವಾದ ಪಂಡಿತ ಯಾರು ವೇಷದ ಪಂಡಿತ ಅಂತ ತೀರ್ಮಾನ ಮಾಡುವುದು ಕಷ್ಟ. ಹಾಗಾದರೆ ದ್ರುಪದ ರಾಜನಿಗೆ ಈಗ ದ್ರೌಪದಿಯನ್ನು ಪಡೆದಿರತಕ್ಕಂಥ ವ್ಯಕ್ತಿಗಳು ಯಾರು ಅಂತ ಗೊತ್ತಾದದ್ದು ಧರ್ಮದ ಮೂಲಕ, ಧರ್ಮದ ಸಂಪರ್ಕ ತಾನು ಮಾಡಿದ್ದರಿಂದ. ಯದ್ಯಪಿ ತಾನು ಸಂಪರ್ಕ ಮಾಡಿದ ವ್ಯಕ್ತಿ ಧರ್ಮರಾಜ ಅಂತ ಗೊತ್ತಿಲ್ಲ, ಯಾವುದೋ ವ್ಯಕ್ತಿಯ ಬಳಿಗೆ ಹೋದ, ದೈವ ದ್ರುಪದರನ್ನು ಧರ್ಮದ ಮುಂದೆ ತಂದು ನಿಲ್ಲಿಸಿತಷ್ಟೆ. ಅದು ಭೀಮ, ಇದು ಅರ್ಜುನ, ನಕುಲ ಸಹದೇವರು, ನಾನು ಧರ್ಮರಾಜ, ಇದು ಕುಂತಿ ಅಂತ ಇಷ್ಟು ಮಾತಂದಾಗ ಅಲ್ಲಿ ಹೊಡೆದದ್ದು ಬಿಲ್ಲಿಗೆ ಬಾಣ ಜೋಡಿಸಿ ಮತ್ಸ್ಯವನ್ನು ಹೊಡೆದು ದ್ರೌಪದಿಯನ್ನು ಪಡೆದದ್ದು ಅರ್ಜುನ ಅಂತ ಇಷ್ಟು ಮಾತು ಕೇಳಿದ ದ್ರುಪದ ತೃಪ್ತಿಪಟ್ಟ. ನನಗೆ ಬೇಕಾದದ್ದಿಷ್ಟೇ ಎಂದ. ಪಾರ್ಥಾರ್ಥಮೇವ ಹೇಮಯೈವ ಕೃತ ಪ್ರಯತ್ನ. ನಾನು ಇಷ್ಟೆಲ್ಲ ಒದ್ದಾಡಿದ್ದು ಯಾವುದಕ್ಕೋಸ್ಕರ ಗೊತ್ತೋ ಧರ್ಮಜ? ಅರ್ಜುನ ದ್ರೌಪದಿಯ ಕೈ ಹಿಡಿಯಬೇಕು ಅಂತ ನಾನು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ದು, ಇಷ್ಟೆಲ್ಲ ಯಾವ್ಯಾವ ರುದ್ರಾದಿ ದೇವತೆಗಳನ್ನು ಒಲಿಸಿಕೊಂಡು ಒಂದು ಧನುಸ್ಸು ಅಂತೆಲ್ಲ ಇಟ್ಟುಕೊಂಡ ಉದ್ದೇಶ ಎನ್ನ ಮಗಳ ಕೈಯನ್ನು ಅರ್ಜುನ ಹಿಡಿಯಬೇಕು ಅಂತ. ಆ ಕೆಲಸ ಈ ದಿವಸ ನಡೆದಿದೆ, ಬಹಳ ತೃಪ್ತಿ ಪಟ್ಟಿದ್ದೇನೆ. ನನಗೆ ಅರ್ಜುನನೇ ದ್ರೌಪದಿಯ ಕೈ ಹಿಡಿಯಬೇಕು ಅಂತ ನಿಯಮ ಇಲ್ಲ. ನನ್ನ ಉದ್ದೇಶ ಪಾಂಡವರ ಸಂಬಂಧ ನನಗೆ ಆಗಬೇಕು ಅಂತ ಇಷ್ಟೇ ಉದ್ದೇಶ. ಹೇಗೆ ಸಂಬಂಧ ಮಾಡಿಕೊಳ್ಬೇಕು? ಎನ್ನ ಮನೆಯ ಹುಡುಗಿಯನ್ನು ಪಾಂಡವರಿಗೆ ಕೊಡುವ ಮೂಲಕ ಸಂಬಂಧ ಮಾಡಿಕೊಳ್ಬೇಕು ಅಂತ ಉದ್ದೇಶ. ಅದು ಅರ್ಜುನನಿಗೇನೇ ಕೊಡಬೇಕು ಅಂತ ನನಗೇನು ನಿಯಮ ಇಲ್ಲ. ನೀವು 5 ಜನ ಪೈಕಿ ಯಾರಾದರೂ ನನ್ನ ಮಗಳ ಕೈ ಹಿಡಿದ್ರು ಅಂತಂದ್ರು ನನಗೆ ಅಷ್ಟೇ ತೃಪ್ತಿ, ಅರ್ಜುನ ಹಿಡಿದಷ್ಟೇ ತೃಪ್ತಿ. ಆದ್ರಿಂದ ಯಾರು ಬೇಕಾ 5 ಜನರಲ್ಲಿ ಯಾರು ಬೇಕಾದರೂ ಮುಂದೆ ಬನ್ನಿ, ದ್ರೌಪದಿಯ ಕೈ ಹಿಡಿದು ದ್ರೌಪದಿಯನ್ನು ಲಗ್ನ ಆಗಿ ಅಂತ ದ್ರುಪದ ತಾನು ತನ್ನ ವಿಚಾರವನ್ನು ಪಾಂಡವರ ಮುಂದೆ ಇಟ್ಟಿದ್ದಾನೆ. ಅಲ್ಲೇ ಪಕ್ಕದಲ್ಲಿ ಕುಂತಿ ಇದ್ದಾಳೆ. 5 ಜನರು ನೀವು ಸ್ವೀಕಾರ ಮಾಡಬೇಕು ಅಂತ ಹೇಳಿರತಕ್ಕಂಥ ಅಮ್ಮ ಒಂದು ಕಡೆ, ಯಾರಾದರೂ ಒಬ್ಬರು ಸ್ವೀಕಾರ ಮಾಡಬೇಕು ಅಂತ ಹೇಳತಕ್ಕಂಥ ತಾಯಿ ಹುಡುಗಿ ಕಡೆಯವರು ಒಂದು ಕಡೆ, ಹುಡುಗನ ಕಡೆಯವರು ಒಂದು ಕಡೆ. ಪ್ರಾಯಶಃ ಅಲ್ಲಿಂದ ನಮ್ಮ ಲೋಕದಲ್ಲಿ ಸ್ವಲ್ಪ ಕಟಿಪಿಟಿ ಅಂತ ಮುಂದೆ ಬಹಳ ಜಾಸ್ತಿ ಆರಂಭ ಆದದ್ದೋ ಏನೋ ಯಾರಿಗೆ ಗೊತ್ತು. ಹುಡುಗನ ಕಡೆಯವ್ರದ್ದು ಒಂದು ಚಿಂತನೆ, ಹುಡುಗಿ ಕಡೆಯದ್ದು ಒಂದು ಚಿಂತನೆ, ಹುಡುಗಿ ಕಡೆಯ ಚಿಂತನೆ ಯಾರಾದರೂ ಒಬ್ಬ ಅಂತ, ಹುಡುಗರ ಕಡೆಯ ಚಿಂತನೆ 5 ಜನ ಅಂತ. ಹಾಗಾದರೆ ಇಂತಹ ಪ್ರಸಂಗ ಬಂದಾಗ ಇದನ್ನು ಪರಿಹರಿಸಿಕೊಂಡಂತಹ ಬಗೆ ಹೇಗೆ? ಯಾರು ಪರಿಹಾರ ಮಾಡಿದ್ರು? ಧರ್ಮರಾಜ ಏನು ಹೇಳಿದರೂ ಕೂಡ ದ್ರುಪದರ ಕೇಳ್ತಾ ಇಲ್ಲ. ಆಗುವುದಿಲ್ಲ, ಯಾರಾದರೂ ಒಬ್ಬರೇ ಕೈ ಹಿಡಿಬೇಕು, ಎಲ್ಲರೂ ಹಿಡಿಲಿಕ್ಕೆ ಆಗುವುದಿಲ್ಲ ಅಂತಂದಾಗ ಆ ಸಂದರ್ಭದಲ್ಲಿ ಆ ಸಭೆಯಲ್ಲಿ ಧುತ್ತನೆ ಸಮಸ್ಯೆ ಬಂದಾಗ ಎದುರು ಬಂದು ನಿಲ್ಲತಕ್ಕಂತಹ ಚೇತನವನ್ನೇ ಭಗವಂತ ಅಂತ ಕರೀತಾರಂತಹ ಭಗವಂತ ವ್ಯಾಸ ರೂಪದಿಂದ ಸಭೆಯ ಮುಂದೆ ಬಂದು ನಿಂತಿದ್ದಾರೆ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ಇದ್ದೇವೆ. ಕುಂಬಾರನ ಮನೆಯಲ್ಲಿ 5 ಜನ ಪಾಂಡವರು ತಂದಿರುವ ಭಿಕ್ಷೆಯನ್ನು ಕುಂತಿಗೆ ಒಪ್ಪಿಸಿದಾಗ ಕೃಷ್ಣ ದರ್ಶನ ಕೊಟ್ಟ ವಿಚಾರವನ್ನು ನೋಡಿದ್ದೆವು. ಪ್ರಾಯಶಃ ಕುಲಾಲ ಎಂಬ ಹೆಸರು ಅವನಿಗೆ ಈಗ ಸಾರ್ಥಕ ಆಯಿತು ಅಂತ ಒಂದರ್ಥದಲ್ಲಿ ನೋಡಿದ್ದೆವು. ಕುಲಂ ಅಲತಿ, ಕುಲಂ ಭೂಷಯತಿ, ವಂಶವನ್ನು ಅಲಂಕರಿಸುವವನಿಗೆ ಕುಲಾಲ ಅಂತ ಹೆಸರು. ಅವನ ಇಡೀ ವಂಶಕ್ಕೆ ಅವನು ಅಲಂಕಾರ ಪ್ರಾಯನಾದ. ಮತ್ತೊಂದು ಮಾತಂದಿದ್ದೆ, ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ವ್ಯಾಸರು ಕುಂತಿಯನ್ನು ಜೊತೆಗೆ ಸೇರಿಸಿಕೊಂಡೇ ಬಂದರು. ಧರ್ಮರಾಜನಲ್ಲಿ ಕೇಳುವಾಗಲೂ ಕುಂತಿಯಲ್ಲಿದ್ದಾಳೆ ಅಂತ ಆಚಾರ್ಯ ಮಧ್ವರಂತಾರೆ. ಪುರೋಹಿತರು
ಪಾಂಡವರನ್ನು ಅಂದರೆ ದ್ರೌಪದಿಯನ್ನು ಪಡೆದ ಕ್ಷತ್ರಿಯರನ್ನು ದ್ರುಪದನ ಮನೆಗೆ ಕರ್ಕೊಂಡು ಬರುವಾಗಲೂ ಕುಂತಿಯಿಂದ ಕೂಡಿಕೊಂಡೇ ಪಾಂಡವರನ್ನು ಕರ್ಕೊಂಡು ಬಂದರು ಪುರೋಹಿತರು. ಕುಂತಿಯಿಂದ ಕೂಡಿದ ಕ್ಷತ್ರಿಯರನ್ನು ಪುರೋಹಿತರು ಕರ್ಕೊಂಡು ಬಂದರು ಅಂತಲ್ಲಿಯೂ ಹೇಳ್ತಾರೆ. ಯಾವುದೇ ಪ್ರಸಂಗದಲ್ಲಿ ಕುಂತಿಯನ್ನು ಬಿಟ್ಟು ಆಚಾರ್ಯ ಮಧ್ವರಾಗಲಿ ವೇದವ್ಯಾಸ ದೇವರಾಗಲಿ ಪಾಂಡವರ ಘಟನೆಯನ್ನು ಹೇಳತಕ್ಕಂಥ ಪ್ರಸ್ತಾಪ ಇಲ್ಲ. ಯಾಕೆ ಹೀಗೆ ಮಾಡ್ತಾರೆ ಅಂತಂದರೆ ಪ್ರಾಯಶಃ ನಮ್ಮ ಚಿಂತನೆ ಹೇಗಿರಬೇಕು, ಕುಂತಿ ಅಂದರೆ ಜೀವನ ಸ್ಥಾನದಲ್ಲಿ, ಕುಂತಿ ಅಂದರೆ ಒಂದು ಜೀವ, ಪಾಂಡವರು ಅಂತಂದರೆ 16 ಗುಣಗಳು, ಇದನ್ನು ನಾವು ನೋಡಿದ್ದೆವು. ದ್ರೌಪದಿ ಅಂತಂದರೆ ವಿದ್ಯೆ, ವಿದ್ಯೆ ಬೇಕಾದದ್ದು ಯಾರಿಗೆ, ಜೀವನಿಗೆ ವಿದ್ಯೆ ಬೇಕಾದದ್ದು, ಭಗವಂತನ ತಿಳುವಳಿಕೆ ಬೇಕಾದದ್ದು ಜೀವನಿಗೆ. ಯಾರು ತಂದುಕೊಡಬೇಕು ಆ ತಿಳುವಳಿಕೆಯನ್ನು, 16 ಗುಣಗಳು ತಂದುಕೊಡಬೇಕು. ನಮಗೆ ಭಗವಂತನ ತಿಳುವಳಿಕೆ ಬರಬೇಕು ಅಂತಾದರೆ 16 ಗುಣಗಳು ಬೇಕು, ಆವಾಗ ಭಗವಂತನ ತಿಳುವಳಿಕೆ ಬರುತ್ತೆ. ಆ ದೃಷ್ಟಿಯಿಂದ 16 ಗುಣಗಳಂತೆ ಇರುವ ಪಾಂಡವರು ಜೀವನೆಂಬ ಕುಂತಿಗೆ ಭಗವಂತನ ತಿಳುವಳಿಕೆ ಎಂಬ ದ್ರೌಪದಿಯನ್ನು ತಂದು ಒಪ್ಪಿಸಿದ್ದಾರೆ. ಅಮ್ಮ ಭಿಕ್ಷೆ ತಂದಿದ್ದೇವೆ ಅಂತ ಒಪ್ಪಿಸಿದ್ದಾರೆ. ಇಲ್ಲದಿದ್ದರೆ ಪಾಂಡವರು ಹುಡುಗಿಯನ್ನು ತಂದಾಗ, ಲಗ್ನಕ್ಕೋಸ್ಕರ ಅಂತ ಹುಡುಗಿಯನ್ನು ತಂದಾಗ ಅಮ್ಮನಿಗೆ ಒಪ್ಪಿಸುವ ಕ್ರಮ ಏನಿದರಲ್ಲಿ, ಒಪ್ಪಿಸಿದ ಉದ್ದೇಶ ಏನು, ಕುಂತಿಯನ್ನು ಜೀವ ಎನ್ನತಕ್ಕಂಥ ಅನುಸಂಧಾನ ಮಾಡಿಕೊಂಡು 16 ಗುಣಗಳೆಂಬ ಪಾಂಡವರು ದ್ರೌಪದಿ ಎಂಬ ವಿದ್ಯೆಯನ್ನು ಜೀವನಿಗೆ ಕೊಡತಕ್ಕಂತಹದ್ದು. ಹಾಗಾದರೆ ನಮಗೆ ವಿದ್ಯೆ ಯಾರಿಂದ ಬರುವುದು ಅಂತ, ಮಾಧ್ಯಮ ಗುರು ಇರಬಹುದು, ಆದರೆ ಗುರು ಮಾಧ್ಯಮವಾಗಿ ಇದ್ದುಕೊಂಡು ನಮಗೆ ವಿದ್ಯೆಯನ್ನು ಕೊಡಬೇಕಾದರೆ ನಮ್ಮಲ್ಲಿ ಬೇಕಾದದ್ದು ಏನು ಅಂತಂದರೆ 16 ಗುಣಗಳು. ಆ ದೃಷ್ಟಿಯಿಂದ ಪಾಂಡವರೆಂಬ 16 ಗುಣಗಳು ದ್ರೌಪದಿ ಎಂಬ ವಿದ್ಯೆಯನ್ನು ತಂದು ಜೀವನೆಂಬ ಕುಂತಿಯ ಮುಂದೆ ಹಾಕಿದಾಗ ಕುಂತಿ ಅದನ್ನು ಸೊಸೆಯ ರೂಪದಲ್ಲಿ ತಾನು ಸ್ವೀಕಾರ ಮಾಡಿದಳು, ಆ ವಿದ್ಯೆಯನ್ನು ತಾನು ಸ್ವೀಕಾರ ಮಾಡಿದಳು, ಭಗವಂತನ ದರ್ಶನವನ್ನು ಪಡೆದಳು. ಹಾಗಾದರೆ 18 ಮೇಲನ ಎಲ್ಲಿ ಆಯಿತೋ ಅವನೇ ಕುಲಾಲ. ಹಾಗಾದರೆ ಅವನು ಒಬ್ಬನೇ ಕುಲಾಲ ಅಲ್ಲ, ದ್ವಾಪರ ಯುಗದಲ್ಲಿ ದ್ರುಪದನ ರಾಜ್ಯದಲ್ಲಿದ್ದವ ಒಬ್ಬನೇ ಕುಲಾಲ ಅಲ್ಲ, ಯಾರೆಲ್ಲ ಅಪರೋಕ್ಷ ಜ್ಞಾನಿಗಳು ಅಂತ ಇದ್ದಾರೋ ಅವರೆಲ್ಲ ಕುಲಾಲರು. ಯಾಕೆ, ಕುಲಂ ಅಲತೀತಿ ಕುಲಾಲ, ತಮ್ಮ ಇಡೀ ವಂಶಕ್ಕೆ ಅಲಂಕಾರ ಪ್ರಾಯರಾಗಿರ್ತಾರೆ. ಯಾಕೆ, 16 ಗುಣಗಳನ್ನು ತುಂಬಿಸಿಕೊಂಡಿರ್ತಾರೆ, ದ್ರೌಪದಿ ಎಂಬ ವೇದವಿದ್ಯೆಯನ್ನು ಪಡೆದಿರ್ತಾರೆ, ಭಗವಂತನ ದರ್ಶನ ಮಾಡಿರ್ತಾರೆ. ಯಾರು, ಸ್ವೈಕುಂತಿ ಅನ್ನತಕ್ಕಂತಹ ಜೀವ. ಆದ್ದರಿಂದ ಕುಲಾಲ, ಅದಕ್ಕೋಸ್ಕರನೇ ಕುಲಾಲನ ಮನೆಯನ್ನೇ ಆರಿಸಿಕೊಂಡು ದ್ರುಪದನ ರಾಜ್ಯದಲ್ಲಿ ಪಾಂಡವರು ಇದ್ದುಕೊಂಡು ನಾವು ಎಲ್ಲರೂ ಕೂಡ ಜೀವನದಲ್ಲಿ ಏನಾಗಬೇಕು ಅಂತಂದರೆ ಕುಲಾಲರಾಗಬೇಕು, ಪಾಂಡವರೆಂಬ 16 ಗುಣಗಳಿಗೆ ಆಶ್ರಯ ಕೊಡಬೇಕು, ಕುಲಾಲವೆಂಬ ಶರೀರದಲ್ಲಿ ಜೀವನೆಂಬ ಕುಂತಿ ಇರಬೇಕು. ಆವಾಗ ಭಗವಂತನೆಂಬ ಕೃಷ್ಣ, ಭಗವಂತನ ದರ್ಶನ, ಕೃಷ್ಣನ ಸಾಕ್ಷಾತ್ಕಾರ ಆಗುತ್ತೆ. ಈ ದೃಷ್ಟಿಯಲ್ಲಿ ನಾವು ಇಷ್ಟು ವಿಚಾರವನ್ನು ನೋಡಿದ ಮೇಲೆ ದ್ರುಪದ ಪೀಡಿಸ್ತಾನೆ ಪೀಡಿಸ್ತಾನೆ, ಧರ್ಮಜನನ್ನು ಪೀಡಿಸಿದ. ಯಾರು ಹೇಳು, ವದಸ್ವ ಸತ್ಯಂ, ಸತ್ಯ ಹೇಳು, ಯಾರು ನೀನು, ಯಾರು ನೀನು ಸತ್ಯ ಹೇಳು ಅಂತಂದರೆ ಧರ್ಮಜ ಬಾಯಿ ಬಿಡ್ತಾ ಇಲ್ಲ, ಕುಂತಿ ಬಾಯಿ ಬಿಡ್ತಾ ಇಲ್ಲ. ಮತ್ತಷ್ಟು ಪೀಡಿಸಿದಾಗ ಧರ್ಮಜ ಮತ್ತು ಕುಂತಿ ಇಬ್ಬರೂ ಕೂಡ ಇಂಥವರು ಇಂಥವರು ಇಂಥವರು. ದ್ರುಪದ ಅಂದ, ಪಾರ್ಥನಿಗೋಸ್ಕರನೇ ನಾನಿಷ್ಟೆಲ್ಲ ಪ್ರಯತ್ನ ಮಾಡಿದ್ದು, ಆದ್ದರಿಂದ ನಿಮ್ಮ ಪೈಕಿ ಯಾರಾದರೂ ದ್ರೌಪದಿಯ ಕೈ ಹಿಡಿಯಲಿ ಅಂತಂದ. ದ್ರುಪದ ಮಾತಿನಲ್ಲೇ ತಪ್ಪಿ ಬಿದ್ದ. ಏನಂದ, ಮುಂದೆ ದ್ರುಪದ ಪೇಚಾಡ್ತಾನೆ ಪೇಚಾಡ್ತಾನೆ. ಏನು ಪೇಚಾಡ್ತಾನೆ, ಧರ್ಮದ ಒಂದು ಮಾತಂದ. ದ್ರುಪದ ಏನು ಹೇಳಿದ್ದ, ನಿಮ್ಮ 5 ಪೈಕಿ ಯಾರಾದರೂ ಒಬ್ಬರು ದ್ರೌಪದಿಯ ಕೈ ಹಿಡಿಯಿರಿ ಅಂತಂದಾಗ ಧರ್ಮದ ಕೊಟ್ಟ ಉತ್ತರ, ಸರ್ವೇ ಇತಿ ಮೇ ಮನಸ್ಸಿ ಪ್ರರೂಢಂ ಅಂತಂದ. ಎನ್ನ ಮನಸ್ಸಿಗೆ ತೋರ್ತಾ ಉಂಟು ದ್ರುಪದ, 5 ಜನರು ಕೂಡ ದ್ರೌಪದಿಯ ಕೈ ಹಿಡಿಬೇಕು ಅಂತ ತೋರ್ತಾ ಉಂಟು ಅಂದ. ದ್ರುಪದ ಅಂತ ಇದ್ದಾನೆ, ಆಗೋದಿಲ್ಲ ಅಂದ. ಇದು ಎಲ್ಲಿಯೂ ಕ್ರಮ ಇಲ್ಲ, ಹೀಗೆ ಒಬ್ಬಳಿಗೆ 5 ಜನ ಪತಿ ಅಂತೇಳಿ ಎಲ್ಲಿಯೂ ಕ್ರಮ ಇಲ್ಲ, ಆಗೋದಿಲ್ಲ ಅಂದ. ಇದಕ್ಕೆ ದಾಖಲೆ ಏನು ಅಂತ ಕೇಳ್ತಾನೆ ದ್ರುಪದ. ಒಂದು ಹೆಣ್ಮಗಳಿಗೆ 5 ಬಹಳಷ್ಟು ಜನ ಗಂಡಂದ್ರೆ ಅನ್ನೋದಕ್ಕೆ ದಾಖಲೆ ಏನು, ಪ್ರಮಾಣ ಏನುಂಟು ಅಂತ ಕೇಳಿದರೆ ಧರ್ಮರಾಜ ಕೊಡುವ ಉತ್ತರ, ಅವನಿಗೆ ಎಷ್ಟು ದಾರ್ಢ್ಯ ಉಂಟು ತೋಡಿ ತನ್ನ ಧರ್ಮಾಚರಣೆಯಲ್ಲಿ. ಒಬ್ಬ ವ್ಯಕ್ತಿ ತಾನು ಜೀವನದಲ್ಲಿ 100 ಧಾರ್ಮಿಕನಾಗಿದ್ದ ಅಂತಂದರೆ ಅವ ಏನು ಮಾತು ಆಡ್ತಾನೋ ಅದಕ್ಕೆ ಅರ್ಥ ಅದರ ಹಿಂದಿನಿಂದ ಬರುತ್ತೆ ಅಂತಾರೆ. ಅವರ ಮನಸ್ಸಿನಲ್ಲಿ ಏನು ತೋರ್ತದೋ ಅದು ನಿಜವಾದ ವಿಚಾರ ಆಗಿರುತ್ತೆ ಅಂತ ಧರ್ಮಜನೇ ತಾನು ಹೇಳ್ತಾ ಇದ್ದಾನೆ. ಅವಂತ ಇದ್ದಾನೆ ದ್ರುಪದನಲ್ಲಿ, ಪ್ರಮಾಣ ಏನು ಅಂತ ಕೇಳಿದರೆ ತೋರಿಸಲಿಕ್ಕೆ ನನಗೆ ಗೊತ್ತಾಗಲಿಕ್ಕಿಲ್ಲ ಅಂದ. ಇದಕ್ಕೆ ದಾಖಲೆ ತೋರಿಸಬೇಕು ಅಂತ ನೀನು ಹೇಳಬಹುದು,
ಏನು ಪ್ರತ್ಯಕ್ಷವಾಗಿ ನೋಡು ಇಲ್ಲಿ ಇಂತಹ ಜನಕ್ಕೆ ಇಷ್ಟು ಜನ ಗಂಡಂದ್ರು ಇದ್ದಾರೆ ಅಂತ ಅದನ್ನು ತೋರಿಸಬೇಕು ಅಂತ ನೀನು ಅನ್ನಬಹುದು. ಅಂತಹ ದಾಖಲೆ ಇಲ್ಲ ನನಗೆ, ತೋರ್ತಾ ಇಲ್ಲ, ಎಲ್ಲಿಯೂ ಕೂಡ ತೋರ್ತಾ ಇಲ್ಲ. ವೇದ ಪ್ರಮಾಣ ಏನಾದರೂ ಉಂಟೋ ಅಂತ ನೀನು ಕೇಳಬಹುದು, ಇಲ್ಲ. ಪ್ರಮಾಣನು ಕೂಡ ನನಗೆ ತೋರ್ತಾ ಇಲ್ಲ. ಪ್ರತ್ಯಕ್ಷದಿಂದಾಗಲಿ, ಯುಕ್ತಿಯಿಂದಾಗಲಿ, ವಾಕ್ಯದಿಂದಾಗಲಿ, ಮೂರು ರೀತಿಯಿಂದಲೂ ಕೂಡ ನನಗೆ ಈ ದಿವಸ ಇಂಥದ್ದಕ್ಕೆ ದಾಖಲೆ ಉಂಟಪ್ಪ ಅಂತ ಹೇಳಲಿಕ್ಕೆ ನನಗೆ ಆಗಲಿಕ್ಕಿಲ್ಲ ದ್ರುಪದ. ಆದರೆ ಎನ್ನ ಮನಸ್ಸಿಗೆ ಯಾವಾಗ ಈ ವಿಚಾರ ಹೋಯಿತೋ, ಒಬ್ಬಳಿಗೆ ಐದು ಜನ ಗಂಡಂದಿರು, ನಾವು ಐದು ಜನರು ಕೂಡ ದ್ರೌಪದಿಯ ಕೈ ಹಿಡಿಯಬೇಕು ಅಂತ ಯಾವಾಗ ಎನ್ನ ಮನಸ್ಸಿಗೆ ವಿಚಾರ ಹೋಯಿತೋ, ಇದರ ಹಿಂದಿನಿಂದ ಒಂದು ಪ್ರಮಾಣ ಉಂಟು ಅಂತ ತಿಳ್ಕೋ ಅಂದ. ಇದು ಧರ್ಮರಾಜ ಕೊಡತಕ್ಕಂತಹ ಉತ್ತರ ಅಂತಾರೆ. ಮಾತಾಡಬೇಕು ಅಂತಾದರೆ ಅಷ್ಟು ದಾರ್ಢ್ಯ ಬೇಕು ಅಂತಾರೆ. ಧರ್ಮರಾಜನಿಗೆ ಅಷ್ಟು ದಾರ್ಢ್ಯ ಇತ್ತು ಅಂತಾರೆ. ಅವ ಅಂದ, ಪ್ರಮಾಣಗೆ ಮಾಣ ತೋರಿಸು ಅಂತಂದರೆ ತೋರಿಸಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಪ್ರಾಯಶಃ ಧರ್ಮರಾಜನ ಭಾವನೆಯೂ ಹೀಗಿರಬಹುದು. ದ್ರುಪದ ಯಾರೊಬ್ಬ ಮರುತ್ತು, ಧರ್ಮರಾಜ ಯಮಧರ್ಮರಾಜನ ಅವತಾರ, ಅವನಲ್ಲಿ ಸಾಲದ್ದಕ್ಕೆ ಮುಖ್ಯಪ್ರಾಣನ ಸನ್ನಿಧಾನ. ಧರ್ಮರಾಜ ತಾನೇನಾದರೂ ಪ್ರಮಾಣ ತೋರಿಸಲಿಕ್ಕೆ ಹೊರಟ್ರೆ ಅದನ್ನು ಅರ್ಥ ಮಾಡಿಕೊಳ್ಳತಕ್ಕಂಥ ತಾಕತ್ತು ದ್ರುಪದನಿಗಿಲ್ಲ. ಅದಕ್ಕೋಸ್ಕರ ಧರ್ಮರಾಜ ಇಂತಹ ಪ್ರಮಾಣ ಉಂಟು ಅಂತ ತೋರಿಸಲಿಕ್ಕೆ ಹೋಗಿಲ್ಲ. ಇದು ನಮಗೆ ನಿಮಗೆ ಧರ್ಮರಾಜ ಎಚ್ಚರಿಕೆ ಕೊಡ್ತಾ ಇದ್ದಾನೇನೋ. ದೊಡ್ಡವರು ನಮಗೆ ಏನಾದರೂ ಹೇಳಿಬಿಟ್ರೆ ಹೀಗೆ ಮಾಡು, ಹಾಗೆ ಮಾಡಬೇಡ, ಹೀಗೆ ಮಾಡು ಅಂತಂದರೆ ನಾವು ಮಾಡಬೇಕು ಅಂತಾರೆ. ಅದು ಬಿಟ್ಟು ಅದಕ್ಕೆ ದಾಖಲೇನು, ಅದಕ್ಕೆ ಪ್ರಮಾಣ ಏನು, ಹೀಗೆ ಪ್ರಶ್ನೆ ಮಾಡಲಿಕ್ಕೆ ಹೋಗಬೇಡ, ದೊಡ್ಡವರು ಹೇಳಿದ್ದಾರೆ ಅಂದರೆ ಅದರಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಹೋಗಬೇಡ ಎನ್ನುವುದನ್ನು ಧರ್ಮರಾಜ ಸಮಾಜಕ್ಕೆ ತೋರಿಸಿಕೊಡ್ತಾನೆ. ಪ್ರಶ್ನೆ ಮಾಡುವುದು ಯಾವಾಗ ಗೊತ್ತೋ, ನಾವು ಮಾಡಲಿಕ್ಕೆ ಔದಾಸೀನ್ಯ ಇರುವಾಗ ಪ್ರಶ್ನೆ ಮಾಡಲಿಕ್ಕೆ ತೊಡಗುತ್ತೇವೆ. ಇಲ್ಲ, ಮಾಡಲಿಕ್ಕೆ ಖುಷಿ ಉಂಟೋ, ದೊಡ್ಡವರು ಹೇಳಿದ್ದಾರೆ ಅಂತೇಳಿ ಮಾಡಿಕೊಂಡೇ ಹೋಗ್ತೇವೆ. ನಮ್ಮಲ್ಲಿ ಕೆಲವದಕ್ಕಾಗುವಾಗ ಅವರು ಹೇಳಿದ್ದಾರೆ ಅಂತ ಮಾಡಿಕೊಂಡು ಹೋಗ್ತೇವೆ. ಕೆಲ ನಮಗೆ ಖುಷಿ ಇಲ್ಲ ಅಂತಂದರೆ ನೀವು ಹೇಳಿದ ತಕ್ಷಣಕ್ಕೆ ಮಾಡಲಿಕ್ಕೆ ನನಗೇನಾಗೋದಿಲ್ಲ, ದಾಖಲೆ ತೋರಿಸಿ, ಪ್ರಮಾಣ ತೋರಿಸಿ ಅಂತೇವೆ. ಯಾವಾಗ ಖುಷಿ ಇಲ್ಲದಿದ್ದರೆ ಪ್ರಮಾಣ ತೋರಿಸಿ ಅಂತ ಬರುತ್ತೆ. ಖುಷಿ ಇತ್ತು ಅಂತಂದರೆ ಏನು ಪ್ರಮಾಣ ಬೇಕಾಗಿಲ್ಲ, ನಮಗೆ ಸ್ವಪ್ನದಲ್ಲಿ ಹೇಳಿದಂತೆ ಭಾಸ ಆಗಿಬಿಡ್ತದೆ, ಮಾಡಿಬಿಡ್ತೇವೆ ಅಂತಾರೆ. ಧರ್ಮರಾಜ ಅಂತ ಇದ್ದಾರೆ, ದೊಡ್ಡವರು ಹೇಳಿದ್ದಾರೆ ಅಂತಂದರೆ ಚಿಕ್ಕವರು ಕೇಳಬೇಕು, ದೊಡ್ಡವರು ಹೇಳಿದ್ದಾರೆ ಅದಕ್ಕೆ ಹಿನ್ನೆಲೆ ಇದ್ದೇ ಇರ್ತದೆ. ಆ ಭಾವನೆಯಿಂದಲೂ ಕೂಡ ಧರ್ಮರಾಜ ಚಿಕ್ಕವನಾಗಿರತಕ್ಕಂಥ ದ್ರುಪದನಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಪ್ರಮಾಣ ಏನು ಅಂತ ಕೇಳಬೇಡ, ದಾಖಲೆ ಏನು ಅಂತ ಕೇಳಬೇಡ, ಧಾರ್ಮಿಕನಾದ ಎನ್ನ ಮನಸ್ಸಿಗೆ ಈ ವಿಚಾರ ಹೋಗಿದೆ ಅಂತಂದರೆ ಇದರ ಹಿಂದೆ ಪ್ರಮಾಣ ಉಂಟು ಅಂತಲೇ ಅರ್ಥ ಅಂದ. ನಮ್ಮ ನಿಮ್ಮ ಕಣ್ಣಿಗೆ ತೋರತಕ್ಕಂತಹ ವೇದ ಎಷ್ಟು ಗೊತ್ತೋ, ಎಂಟು ಅಷ್ಟಕ ಅಂತಂದರು ಅಷ್ಟೇ. ಏನು ಅದೇ ಅಷ್ಟಕ, ಎಂಟು ಅಷ್ಟ ಅಷ್ಟಕ, ಅಷ್ಟೇ ಅಷ್ಟಕ. ನಮ್ಮ ನಿಮ್ಮ ಕಣ್ಣಿಗೆ ಬಿದ್ದದ್ದು ಎಷ್ಟು, ಅಷ್ಟೇ ಅಷ್ಟಕ ಅಂದರೆ ಎಷ್ಟು, ಎಷ್ಟು ನಮ್ಮ ಮಂಡೆ ಓಡ್ತದೋ ಅಷ್ಟೇ. ಅದಕ್ಕೋಸ್ಕರನೇ ಅಷ್ಟ ಅಷ್ಟಕದಲ್ಲಿ ವೇದವನ್ನು ಇಟ್ಟು ಬಿಟ್ಟರು ವೇದವ್ಯಾಸದೇವರು. ಯದ್ಯಪಿ ವೇದ ಎಷ್ಟುಂಟು, ಇನ್ನೂ ಉಂಟು, ಇನ್ನೂ ಉಂಟು, ಇನ್ನೂ ಉಂಟು. ಹಿರಿಯರಂದರು ಎಷ್ಟು ಉಂಟು ಅಂತ ಕೇಳಿಬಿಟ್ರೆ ಲೆಕ್ಕ ಇಲ್ಲ ಅಂತಂದರು. ಅನಂತ ಕೊನೆ ಇಲ್ಲದಷ್ಟು ವೇದ ಉಂಟು ಅಂತಂದರು. ಹಾಗಾದರೆ ಇಂತಹ ವೇದಗಳಲ್ಲಿ ಆಚಾರ್ಯ ಮಧ್ವರು ಮತ್ತೊಂದು ಕಡೆ ಒಂದು ಮಾತಂತಾರೆ. ಏನು, ಕೃಷ್ಣ ತಪಸ್ಸಿಗೆ ಹೋಗಿದ್ದಾನೆಂತೆ ಬದರಿಗೆ. ದೇವರು ತಪಸ್ಸು ಯಾರದ್ದು, ರುದ್ರದೇವರ ತಪಸ್ಸು ಮಾಡುವುದಂತೆ ಕೃಷ್ಣ. ಅದೇ ಮೊನ್ನೆಯಿಂದ ಅಂತ ಇದ್ದೇನೆ, ಯಾರು ತಪಸ್ಸು ಮಾಡಬೇಕು ಅವರು ಮಾಡುವುದಿಲ್ಲ ಸ್ವಾಮಿ, ಯಾರು ಮಾಡಬಾರ್ದು ಅವರು ಮಾಡಲಿಕ್ಕೆ ತೊಡಗಿದ್ದಾರೆ. ಕೃಷ್ಣ ಮಾಡಬಾರ್ದಿತ್ತು ತಪಸ್ಸು, ಮಾಡಲಿಕ್ಕೆ ತೊಡಗಿದ. ಆದ್ರಿಂದ ಏನು, ಒಂದು ರೀತಿಯಲ್ಲಿ ಅಲ್ಲೋಲ ಕಲ್ಲೋಲ ಲೋಕದಲ್ಲಿ ವಿಪರೀತ ಚಳಿಯಲ್ಲಿ ಎಷ್ಟು ಚಳಿ ಇರಬೇಕು ಅದಕ್ಕಿಂತ ಜಾಸ್ತಿ, ಯಾಕೆ ಮಾಡಬಾರ್ದವ್ರು ಮಾಡ್ತಾ ಇದ್ದಾರೆ ತಪಸ್ಸು. ಕೃಷ್ಣ ಬದರಿಕಾಶ್ರಮದಲ್ಲಿ ಹೋಗಿ ಮಾಡಬಾರದ, ತಾನು ತಪಸ್ಸು ಮಾಡಬಾರದು. ಆದರೆ ಏನು ಮಾಡಿಲ್ಲ, ಭಗವಂತನ ತಪಸ್ಸಿಗೂ ನಮ್ಮ ತಪಸ್ಸಿಗೂ, ನಮ್ಮಲ್ಲಿ ಮಾಡಬಾರದವರು ಮಾಡುವ ತಪಸ್ಸಿಗೂ ಭಗವಂತ ಮಾಡಬಾರದು ತಪಸ್ಸು, ಆದರೂ ಮಾಡಿದ್ದಾನೆ. ಇಷ್ಟೇ ವ್ಯತ್ಯಾಸ, ಏರುಪೇರು ಸಹಜ. ನಮ್ಮಲ್ಲಿ ಈ ಲೋಕದಲ್ಲಿ ಬದರಿಕ್ಕಿಂತ ಕೆಳಗೆ ತಪಸ್ಸು ಮಾಡಬಾರದವರು ಮಾಡಿದರೆ ಏನು, ವಿಪರೀತ ಸೆಕೆ ಸೆಕೆ ಸೆಕೆ. ಕೃಷ್ಣನು ತಪಸ್ಸು ಮಾಡಬಾರದವ, ಅವನು ತಪಸ್ಸು ಮಾಡಿದ, ಏನು ಲೋಕಕ್ಕೆ ಉಪದ್ರವ ಇಲ್ಲ, ಚಳಿ ಚಳಿ ಚಳಿ. ನೋಡಿ, ವಿಚಾರ ಮಾಡಿ, ಎಷ್ಟು ಚಳಿಯಾದರೂ ಕೂಡ ಹೊದ್ದುಕೊಳ್ಳಿಕ್ಕೆ ಬರುತ್ತೆ, ವಿಪರೀತ ಸೆಕೆಯಾದಾಗ ಏನು ಮಾಡ್ತೀರಾ, ಮೈಯನ್ನು ಪರಿಚಿ ಬಿಸಾಡ್ಲಿಕ್ಕೆ ಬರುತ್ತಾ? ಚಳಿ ಆಯಿತು ಅಂತಂದರೆ ಹೊದ್ದುಕೊಂಡು ಚಳಿಯನ್ನು ತಡ್ಕೊಳ್ಳಿಕ್ಕೆ ಬರುತ್ತೆ. ಸೆಕೆ ಆಯಿತು ಅಂತಂದರೆ ಸೆಕೆಯನ್ನು ತಡ್ಕೊಳ್ಳುವ ಬಗೆ ಉಂಟೋ ನಮ್ಮಲ್ಲಿ? ಈ ದಿವಸ ಏನೋ ಪಂಕ ಹಾಕಿಕೊಂಡು, ಯಂತ್ರ ಹಾಕಿಕೊಂಡು, ತಿರುಗುವ ಯಂತ್ರ ಹಾಕಿಕೊಂಡು ಅದರ ಕೆಳಗೆ ಕೂತು ಮತ್ತು ಅಲ್ಲಿ ಕೂಡ ಸೆಕೆ ಸೆಕೆ ಅಂದರೆ ಒದ್ದಾಡುವವರು. ಹಾಗಾದರೆ ಏನು, ಕೃಷ್ಣ ಮಾಡುವ ತಪಸ್ಸಿಗೂ ನಾವು ಮಾಡಬಾರ್ದು, ಇಬ್ಬರು ಮಾಡಬಾರ್ದವರು ತಪಸ್ಸು, ಒಬ್ಬ ಪರಾಕಾಶ ಮತ್ತು ಮಹಾಪರ ನಿಕೃಷ್ಟ, ಇಬ್ಬರು ಮಾಡಬಾರ್ದವ್ರು. ಕೃಷ್ಣ ತಪಸ್ಸು ಮಾಡಬಾರ್ದವ್ರು ಮಾಡಿದ್ರು ಅಲ್ಲಿ ಒಂದು ಸಹ್ಯತೆ ಬರುತ್ತೆ, ಚಳಿ ತುಂಬಾಯಿತು ತಡ್ಕೊಳ್ಳತಕ್ಕಂಥ ಪ್ರಸಂಗ, ಒಂದು ಐದಾರು ಬಟ್ಟೆ ಹೊದ್ದುಕೊಂಡ್ರೆ ಚಳಿ ಹೋಗಿಬಿಡ್ತು. ಆದರೆ ಮಾಡಬಾರ್ದವ್ರು ಕೆಳಗಿನಿಂದ ತಪಸ್ಸು ಮಾಡಿದಾಗ ವಿಪರೀತ ಸೆಕೆ ಆಯಿತು ಅಂತಂದರೆ ಅದನ್ನು ಪರಿಹರಿಸಿಕೊಳ್ಳತಕ್ಕಂಥ ಬಗೆಯೇ ನಮ್ಮಲ್ಲಿಲ್ಲ. ನೀರಲ್ಲಿ ಹೋಗಿ ಕೂಡ್ತೀರಾ, ನೀರು ಸ್ವಯಂ ಬಿಸಿ, ಎಲ್ಲಿ ಹೋಗಿ ಕೂತರು ಕೂಡ ಬಿಸಿ ಬಿಸಿ ಬಿಸಿ. ಹಾಗಾದರೆ ನಮ್ಮ ವಾತಾವರಣ ಸರಿಯಾಗಿರುವುದಿಲ್ಲ. ಕೃಷ್ಣ ತಪಸ್ಸು ಮಾಡಲಿಕ್ಕೆ ಅಂತ ಹೋದಾಗ ರುದ್ರದೇವರು ಬಂದ್ರಂತೆ ಮುಂದೆ.
ನಡುಗಿಕೊಂಡು ಬರ್ತಾ ಇದ್ದಾರಂತೆ. ಅಯ್ಯೋ ಎನ್ನ ತಪಸ್ಸು ಮಾಡ್ತಾ ಇದ್ದೋ, ಎನ್ನ ಆಯುಷ್ಯ ಕ್ಷೀಣ ಅಂತ ರುದ್ರದೇವರು ಬಂದ್ರಂತೆ. ಇಂದ್ರಾದಿ ದೇವತೆಗಳು ಬಂದಿದ್ದಾರೆ. ಇಂದ್ರಾದಿ ದೇವತೆಗಳಿಗೆ ರುದ್ರದೇವರು ಹೇಳತಕ್ಕಂಥ ಮಾತು, ಇಂದ್ರಾದಿ ದೇವತೆಗಳೇ, ಕೃಷ್ಣ ತಪಸ್ಸು ಮಾಡ್ತಾನೆ ಅಂತ ನಾಟಕ ಮಾಡ್ತಾ ಇದ್ದಾನೆ, ನನ್ನ ತಪಸ್ಸು ಅಂತ ನಾಟಕ ಮಾಡ್ತಾ ಇದ್ದಾನೆ, ಇದನ್ನು ಒಪ್ಪಬೇಡಿ, ನಂಬಬೇಡಿ, ಕೃಷ್ಣ ಮೋಸ ಮಾಡ್ತಾ ಇದ್ದಾನೆ ಸಮಾಜದ ಜನಕ್ಕೆ ಅಂತ ರುದ್ರದೇವರನ್ನು ಮಾತಂದು ಆ ಇಂದ್ರಾದಿ ದೇವತೆಗಳಿಗೆಲ್ಲ ಭಗವಂತನ ಪಾರಮ್ಯವನ್ನು ಉಪದೇಶ ಮಾಡಿದ್ರಂತೆ. ಇಂದ್ರಾದಿ ದೇವತೆಗಳಿಗೆ ಗೊತ್ತಿಲ್ವೋ ಭಗವಂತನ ಪಾರಮ್ಯ? ಗೊತ್ತಿದೆ. ಆದರೂ ಆಚಾರ್ಯ ಮಧ್ವರು ಈ ಸಂದರ್ಭದಲ್ಲಿ ಒಂದು ಹೇಳತಕ್ಕಂತಹ ಮಾತು, ಪ್ರಮಾಣಾನಾಂ ಬಹುತ್ವಾತ್, ಭಾರೀ ಪ್ರಮಾಣಗಳುಂಟಂತೆ, ಏನಾದರೂ ಅಲ್ಪ ಸ್ವಲ್ಪ ಸಂಶಯಕ್ಕೆ ಎಡೆ ಉಂಟಂತೆ ದೇವತೆಗಳಿಗೂ, ಆ ಸಂಶಯ ರುದ್ರದೇವರ ಮಾತಿನಿಂದ ಹೋಯಿತು ಅಂತ ಒಂದು ಮಾತು ಆಚಾರ್ಯ ಮಧ್ವರು ಮುಂದೆ ತಾನು ಇದೇ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಹಾಗಾದರೆ ಎಂತಹ ದೊಡ್ಡವರಿಗೂ ಕೂಡ ಒಂದೊಂದು ಸಂದರ್ಭದಲ್ಲಿ ದೇವರ ವಿಷಯದಲ್ಲಿ ಸಂಶಯ ಬರತಕ್ಕ ಪ್ರಸಂಗ ಇದೆ, ಪ್ರಮಾಣಗಳು ಸಿಗದೇ ಇರತಕ್ಕಂಥ ಪ್ರಸಂಗ ಇದೆ. ಅದನ್ನೇ ಧರ್ಮರಾಜ ಈ ದಿವಸ ದ್ರುಪದನ ಮುಂದೆ ಹೇಳ್ತಾ ಇದ್ದಾನೆ. ಪ್ರಮಾಣ ಏನು ಅಂತ ನಿನ್ನ ನಂತರ ಖಾತ್ರಿಯಾಗಿ ಕೇಳಿಬಿಟ್ರೆ ಇದೇ ಪ್ರಮಾಣ ಅಂತ ಹೇಳಲಿಕ್ಕೆ ನನ್ನಿಂದ ಸಾಧ್ಯ ಆಗಲಿಕ್ಕಿಲ್ಲ. ಪ್ರಮಾಣದ ವಾಕ್ಯವನ್ನು ಉದ್ಧಾರ ಮಾಡಲಿಕ್ಕೆ, ನಿನ್ನ ಮುಂದೆ ಹೇಳಲಿಕ್ಕೆ, ಆ ವೇದ ಮಂತ್ರ ಹೇಳಲಿಕ್ಕೆ ನನ್ನಿಂದ ಸಾಧ್ಯ ಆಗಲಿಕ್ಕಿಲ್ಲ ದ್ರುಪದ. ಆದರೆ ಪ್ರಮಾಣ ಅಂತೂ ಉಂಟು. ಉಂಟು ಅಂತ ಹೇಗೆ ಹೇಳ್ತೀ ಧರ್ಮರಾಜ? ಎನ್ನ ಮನಸ್ಸಿಗೆ ವಿಷಯ ಹೋಯ್ತಲ್ಲ, ಪ್ರಮಾಣ ಉಂಟು ಅಂತಲೇ ಅರ್ಥ ಅಂದ. ಇದು ಯಾವಾಗ ಬರುತ್ತದೆ, ಯಾರಿಗೆ ಬರುತ್ತೆ? ಯಾರಿಗೆ ಧರ್ಮಾಚರಣೆ ಪರಾಕಾಷ್ಠೆ ತಲುಪಿರುತ್ತದೋ, ಯಾರು ನೂರಕ್ಕೆ ನೂರು ಧಾರ್ಮಿಕ ಅಂತ ಆಗಿರ್ತಾನೋ ಅವನಿಗೆ ಮಾತ್ರ ಇಂಥ ವಿಚಾರ ತಲೆಗೆ ಹೋಗ್ತದೆ. ಆದ್ರಿಂದ ಸರ್ವೇ ಇತಿ ಮೇ ಮನಸ್ಸಿ ಪ್ರರೂಢಂ ನ ಅತ್ರ ಪ್ರಮಾ ಮಮ ಹೃದಯ ಪ್ರತಿಭಾತಿ, ಎನ್ನ ಹೃದಯದಲ್ಲಿ ಇದಕ್ಕೆ ಪ್ರಮಾಣ ಏನು ನನಗೆ ತೋರ್ತಾ ಇಲ್ಲ, ಆದರೆ ಧರ್ಮದಲ್ಲಿ ನನ್ನ ಮನಸ್ಸು ಅಚಲ ದೃಢ, ಎಂದೂ ಧರ್ಮವನ್ನು ಬಿಟ್ಟು ಎನ್ನ ಮನಸ್ಸು ಆಚೆಚೆ ಓಡುವುದು ಅಂತ ಇಲ್ಲ. ಅಲ್ಲ, ದ್ರೌಪದಿಗೆ ಅವಮಾನ ಆದಾಗ ದ್ರೌಪದಿಯನ್ನು ಪಣಕ್ಕೆ ಇಟ್ಟ ಅಲ್ಲ ಧರ್ಮರಾಜ? ಆವಾಗಿದೆಲ್ಲ ಇವನದ್ದು ಬುದ್ಧಿ ಧರ್ಮ ಭ್ರಷ್ಟ ಆಗಿಲ್ವೋ? ಆಚಾರ್ಯ ಮಧ್ವರು ಅದಕ್ಕೋಸ್ಕರನೇ ಅಂತ ಇದ್ದಾರೆ, ಧರ್ಮರಾಜನ ಬುದ್ಧಿ ಭ್ರಷ್ಟ ಆಗುವುದಿಲ್ಲ. ಆವಾಗ ಒಬ್ಬ ಅಸುರನ ಆವೇಶ ಆಗಿತ್ತು, ಕಲಿಪ್ರವೇಶ ಆಗಿತ್ತು, ಆದ್ದರಿಂದ ಭ್ರಷ್ಟತೆ ಬಂತು. ಸ್ವಯಂ ಧರ್ಮರಾಜನ ಬುದ್ಧಿ ಭ್ರಷ್ಟ ಅಲ್ಲ. ಇದು ಒಂದು. ಇನ್ನೊಂದು ಮುಖದಿಂದ ನೋಡುವುದು ಅಂತಾದರೆ, ಧರ್ಮರಾಜ ಆ ದಿವಸ ದ್ರೌಪದಿಯನ್ನು ಪಣಕ್ಕಿಟ್ಟು ದ್ರೌಪದಿಯನ್ನು ಕಳ್ಕೊಂಡ ಅಲ್ವೋ? ದ್ರೌಪದಿಯನ್ನು ಕಳ್ಕೊಂಡದ್ದರಿಂದಲೇ ಮುಂದೆ ತಾನು ದುರ್ಯೋಧನ ಕಳ್ಕೊಳ್ಳಿಕ್ಕೆ ದಾರಿಯಾಯಿತು. ಇಲ್ಲದ್ರೆ ದುರ್ಯೋಧನ ಕಳ್ಕೊಳ್ಳತಕ್ಕಂಥ ಪ್ರಸಂಗನೇ ಇಲ್ಲ, ಯುದ್ಧ ಆಗುವುದಿಲ್ಲ, ದುರ್ಯೋಧನ ತಲೆ ಉರುಳುವುದಿಲ್ಲ. ಉರುಳುವುದಕ್ಕೋಸ್ಕರ ಒಂದು, ನಾಳೆ ದಿವಸ ಒಳ್ಳೆಯದಾಗುವುದಕ್ಕೋಸ್ಕರ ಹಿಂದಿನ ದಿವಸ ಏನೆಲ್ಲ ಮಾಡ್ತೇವೋ ಅದೆಲ್ಲ ಧರ್ಮ ಅಂತಂದ್ರು. ಧರ್ಮಸ್ಯ ವಚನಂ ಶ್ರೇಯ, ಧರ್ಮ ಜ್ಞಾನಂತು ದುಷ್ಕರಂ, ಯತ್ ಸತಾಂ ಧಾರಕ ಸಹ ಧರ್ಮ. ಹಿರಿಯರು ಕೊಟ್ಟ ಎಚ್ಚರಿಕೆ, ಧರ್ಮ ಧರ್ಮ ಅಂದರೆ ಏನು? ಇದು ಧರ್ಮ ಇದು ಅಧರ್ಮ ಅಂತ ತೀರ್ಮಾನ ಮಾಡುವುದು ಕಷ್ಟ, ಇದು ಸತ್ಯ ಇದು ಸುಳ್ಳು ಅಂತ ತೀರ್ಮಾನ ಮಾಡುವುದು ಕಷ್ಟ. ಯಾವ ಆಚರಣೆಯಿಂದ ಒಳ್ಳೆಯವರಿಗೆ ಕೆಡುಕಾಗುವುದಿಲ್ಲವೋ ಅದು ಧರ್ಮ. ಈ ದಿವಸ ಧರ್ಮರಾಜ ತಾನು ಪಗಡೆ ಆಟ ಆಡಿ ದ್ರೌಪದಿಯನ್ನು ಕಳ್ಕೊಂಡದ್ದೇ ಧರ್ಮ ಆಯಿತು. ಯಾಕೆ? ದುರ್ಯೋಧನನ ತಲೆ ಉರುಳಲಿಕ್ಕೆ ಅನುಕೂಲ ಆಯಿತು. ಆದ್ದರಿಂದ ಧರ್ಮರಾಜ ಅಂತ ಇದ್ದಾನೆ, ಎನ್ನ ಮನಸ್ಸು ಧರ್ಮದಲ್ಲಿ ಅಚಲ, ಎನ್ನ ಮನಸ್ಸಿಗೆ ವಿಚಾರ ಹೋಗಿದೆ, ಆದ್ದರಿಂದ ನಾವು ಐದು ಜನ ದ್ರೌಪದಿಯವರ ಕೈ ಹಿಡಿಯೋದು ಖಂಡಿತ ಅಂತಂದಾಗ ದ್ರುಪದ ಒಪ್ಪಲಿಲ್ಲ. ಮೊದಲು ಮಾತು ಹೇಳಿದವ ದ್ರುಪದನೆ, ಐದು ಜನರಿಗೆ ಅಂತ ಹೇಳಿದ್ದು ದ್ರುಪದನೆ. ಯಾಕೆ? ಏನಂದವ? ಪಾರ್ಥಾರ್ಥಂ ಅಂತೊಂದು ಮಾತಂದ, ಪಾರ್ಥನಿಗೆ ಅಂತೊಂದು ಮಾತಂದಿದ್ದ ದ್ರುಪದ. ಪಾರ್ಥ ಯಾರು? ಪಾರ್ಥ ಶಬ್ದಕ್ಕೆ ಅರ್ಥ ಏನು? ಪೃಥೆಯ ಮಕ್ಕಳು, ಪೃಥೆಯ ಮಗ ಪಾರ್ಥ. ಐದು ಜನ ಪಾಂಡವರು ಪೃಥೆಯ ಮಕ್ಕಳಲ್ವೋ, ಪಾರ್ಥನಿಗೋಸ್ಕರ ನಾನು ಈ ವ್ಯವಸ್ಥೆ ಮಾಡಿದ್ದೇನೆ ಅಂತ ದ್ರುಪದ ಯಾವಾಗ ಅಂದನೋ, ಐದು ಜನಕ್ಕೋಸ್ಕರ ವ್ಯವಸ್ಥೆ ಮಾಡಿದ್ದೇನೆ ಅಂತ ದ್ರುಪದನ ಬಾಯಿಯಲ್ಲಿ ಬಂತಲ್ಲ, ಅದನ್ನೇ ಧರ್ಮರಾಜ ತಾನು ಹೇಳಿದ್ದಲ್ಲ. ಹಾಗಾದ್ರೆ ಮೊದಲು ಮಾತಿನಲ್ಲಿ ತಪ್ಪಿ ಬಿದ್ದವನೇ ದ್ರುಪದ, ಧರ್ಮರಾಜ ತಾನೇ ಈ ಸಂದರ್ಭದಲ್ಲಿ ಅವ ಹೇಳಿದ್ದಕ್ಕೆ ಅನುಕೂಲವಾಗಿ ತಾನು ಹೇಳಿದ ವಿನಃ ತಾನೊಂದು ಹೊಸ ವಿಚಾರವನ್ನು ಧರ್ಮರಾಜ ಮುಂದೆ ಇಟ್ಟಿಲ್ಲ. ಪಾರ್ಥಾರ್ಥಮೇವ ಮಯಾ ಯೇಷ ಕೃತಃ ಪ್ರಯತ್ನ, ಪಾರ್ಥನಿಗೋಸ್ಕರ. ಇಲ್ಲದ್ರೆ ಏನು ಅನ್ನಬೇಕಿತ್ತು? ಅರ್ಜುನನಿಗೋಸ್ಕರ ನಾನು ಈ ಪ್ರಯತ್ನ ಮಾಡಿದ್ದು ಅಂತ ಅನ್ನಬೇಕಿತ್ತು. ಅರ್ಜುನನಿಗೋಸ್ಕರ ಅಂತ ಅನ್ನದೆ ಪಾರ್ಥನಿಗೋಸ್ಕರ ಅಂತ ಹೇಳಿದ್ದರಿಂದ ಏನರ್ಥ? ಪೃಥೆಯ ಮಕ್ಕಳಿಗೋಸ್ಕರ ಈ ಪ್ರಯತ್ನ ಅಂತ ಬಂದದ್ದರಿಂದ, ಪೃಥೆಯ ಮಕ್ಕಳು ಐದು ಜನರು ಆದದ್ದರಿಂದ ಐದು ಜನರಿಗೋಸ್ಕರ ನಾನು ಈ ಪ್ರಯತ್ನ ಮಾಡಿದ್ದೇನೆ ಅಂತ ದ್ರುಪದ ಸ್ವಯಂ ತಾನು ಒಪ್ಪಿಕೊಂಡಂತೆ ಆಯಿತು. ಅದಕ್ಕೆ ಅನುಗುಣವಾಗಿ ಧರ್ಮರಾಜ ತಾನು ಅಂದ. ಹಾಗಾದರೆ ಐದು ಜನ ನಾವು ಕೈ ಹಿಡಿಯಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ ಅಂತಂದಾಗ ದ್ರುಪದ ಒಪ್ಪಲಿಲ್ಲ, ಆಗೋದಿಲ್ಲ ಅಂದ. ಧರ್ಮಕ್ಕೂ ದ್ರುಪದನಿಗೂ ಚರ್ಚೆ ನಡೀತಾ ಉಂಟು ದ್ರೌಪದಿಯ ವಿಷಯದಲ್ಲಿ. ದ್ರೌಪದಿ ಒಬ್ಬನಿಗೋ, ದ್ರೌಪದಿ ಐದು ಜನಕ್ಕೋ? ದ್ರೌಪದಿಯನ್ನು ಪಡೆದವ ಒಬ್ಬನಿಗೆ ಅಂತಾನೆ, ಪಡೆಯತಕ್ಕಂಥ ವ್ಯಕ್ತಿಗಳು ಐದು ಜನಕ್ಕೋ ಅಂತಾರೆ. ಈ ರೀತಿ ಚರ್ಚೆ ಬಹಳ ಬಹಳ ನಡೀತಿರುವ ಪರಾಕಾಷ್ಠೆಗೆ ಬಂದಾಗಲೇ
ಪರಿಹಾರ ಸಿಗ್ತಾ ಇಲ್ಲ. ಇಂತಹ ವಿಷಯದಲ್ಲಿ ಚರ್ಚೆ ಬಂದಾಗ, ಪರಿಹಾರ ಸಿಗದಿರುವಾಗ ವೇದವ್ಯಾಸದೇವರ ದರ್ಶನ ಆಯಿತು. ಬಂದರು ವೇದವ್ಯಾಸದೇವರು ಅಂತಾರೆ. ವೇದವ್ಯಾಸದೇವರು ಬಂದವರು, ಅವರು ಹೇಳಿದರು, ದ್ರುಪದ ಕೊಡು ನಿನ್ನ ಮಗಳನ್ನು 5 ಜನ ಪಾಂಡವರಿಗೆ. ಇಲ್ಲ ಸ್ವಾಮಿಯಿಂದ. ವೇದವ್ಯಾಸದೇವರು ಮುಂದೆ ನಿಂತಿದ್ರು ಕೂಡ ದ್ರುಪದ ಅಂತ ಆಗುವುದಿಲ್ಲ ಸ್ವಾಮಿಯಿಂದ, ಕೊಡ್ಲಿಕ್ಕೆ ಆಗುವುದಿಲ್ಲ, ಎಲ್ಲೂ ಇದಕ್ಕಿಲ್ಲ. ಪ್ರಾಯಶಃ ವ್ಯಾಸರ ಮಾತನ್ನು ಮೀರಿದ ಸಾತ್ವಿಕರು ಅಂತಂದರೆ ವ್ಯಾಸ ಮತ್ತು ಕೃಷ್ಣ ಇಬ್ಬರು ಆಗ್ಬೋದು. ಮೀರಿದಂತಹ ಸಾತ್ವಿಕರು ಅಂತಂದರೆ ಇದೇ ಇಬ್ಬರು ಬೀಗರು, ಮತ್ತೆ ಯಾರು? ಒಬ್ಬ ಧರ್ಮರಾಜ, ಅಳಿಯ ಮಾವ, ಮತ್ತೆ ಅಳಿಯ. ಅಳಿಯ ಮೊದಲು ಮೀರಿದ, ಪ್ರಾಯಶಃ ಅದು ಸ್ವಲ್ಪ ಧೈರ್ಯ ಬಂತು ಏನೋ ಧರ್ಮರಾಜನಿಗೆ. ಅವನು ತಾನು ಮೀರಿದ. ಅಶ್ವತ್ಥಾಮ ಸತ್ತ ಅಂತ ಹೇಳೋ ಆಗುದಿಲ್ಲ ಸ್ವಾಮಿ ಅಂತ ಅಂದುಬಿಟ್ಟ. ಯಾಕೆ? ದ್ರುಪದ ಮೊದಲು ದಾರಿ ಹಾಕಿಕೊಟ್ಟು ಆಗುದಿಲ್ಲ ಅಂತ ಹೇಳುವ ಮೂಲಕ, ಆಗುದಿಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ, ದ್ರೌಪದಿಯನ್ನು 5 ಜನ ಕೊಡ್ಲಿಕ್ಕೆ ಆಗುದಿಲ್ಲ, ಯಾರಿಗಾದ್ರೂ ಒಬ್ಬರಿಗೆ ಮಾತ್ರ ಕೊಡ್ತೇನೆ ಅಂತ ದ್ರುಪದ ಒಂದೇ ಸವನೆ ಪಟ್ಟು ಹಿಡಿದಾಗ ವೇದವ್ಯಾಸದೇವರಂತಾರೆ, ದ್ರುಪದ ನಿನ್ನ ಹೆಸರು ದ್ರುಪದ. ಹೌದು ಅಂದ. ಏನು ಆಚ್ಛಾದನೆ ಉಳ್ಳವನನ್ನೇ ದ್ರುಪದ ಅಂತ ಕರೆಯುವುದಲ್ವೋ? ಪದೇ ದ್ರುತತ್ವಾದ ದ್ರುಪದಾಭಿಧೇಯ. ಹುಟ್ಟುವಾಗಲೇ ತಾನು ದ್ರುಪದ, ಹುಟ್ಟುವಾಗಲೇ ಆಚ್ಛಾದನೆ ಮಾಡಿಕೊಂಡೇ ಬಂದವ, ಆದ್ದರಿಂದ ದ್ರುಪದ. ನಿನ್ನಲ್ಲಿ ಆಚ್ಛಾದಿತ ಆಗಿದೆ, ನಿನ್ನ ತಿಳುವಳಿಕೆಗೆ ಆಚ್ಛಾದನೆ ಬಂದಿದೆ. ಏನು ಅಂತ ತಿಳುವಳಿಕೆಗೆ ಆಚ್ಛಾದನೆ? ಪಾಂಡವರು ಯಾರು, ನಿನ್ನ ಮಗಳು ದ್ರೌಪದಿ ಯಾರು ಎನ್ನತಕ್ಕಂಥ ಪ್ರಜ್ಞೆ ಇಲ್ಲದೆ ನೀನು ನಿನ್ನ ಹುಡುಗಿಯನ್ನು ಕೊಡಬೇಕೋ ಬೇಡೋ ಅಂತ ತೀರ್ಮಾನ ಮಾಡ್ತಾ ಇದ್ದಿ. ನೋಡು ಪಾಂಡವರು ಯಾರು ಅಂತ ನೋಡು, ದ್ರೌಪದಿ ಯಾರು ಅಂತ ನೋಡು ಅಂತ ವೇದವ್ಯಾಸದೇವರು ದಿವ್ಯ ದೃಷ್ಟಿಯನ್ನು ಕೊಟ್ಟು ದ್ರುಪದರಾಜನಿಗೆ ಪಾಂಡವರನ್ನು ದ್ರೌಪದಿಯನ್ನು ತೋರಿಸ್ತಾ ಇದ್ದಾರೆ ವೇದವ್ಯಾಸದೇವರು. ಪಾಂಡವರನ್ನು ಇಲ್ಲಿ ನೋಡ್ತಾನೆ, ಕೆಳಗಿನಿಂದ ಪಾಂಡವರು 5 ಜನ ಇದ್ದಾರೆ, ದ್ರೌಪದಿಯನ್ನು ನೋಡಿದ. ಇದೇ ಪಾಂಡವರನ್ನು ಮೇಲೆ ಅವರವರ ಲೋಕದಲ್ಲಿ ನೋಡ್ತಾ ಇದ್ದಾನೆ ದ್ರುಪದ. ಇಲ್ಲಿ ಯಾವ ಮುಖ ಕಾಣ್ತಾ ಇದ್ದಾನೋ ಇದೇ ಮುಖವನ್ನು ಅಲ್ಲಿಯೂ ಕಾಣ್ತಾ ಇದ್ದಾನೆ. ಧರ್ಮ ಯಮಧರ್ಮರ ಲೋಕದಲ್ಲಿ ಧರ್ಮರಾಜನನ್ನೇ ಕಂಡ. ಅದೇ ಮುಖ ಇಲ್ಲಿ, ಇದೇ ಮುಖ ಅಲ್ಲಿ. ಅಲ್ಲಿ ಪಕ್ಕದಲ್ಲಿ ಯಾರಿದ್ದಾಳೆ? ದ್ರೌಪದಿ ಇದ್ದಾಳೆ. ದ್ರೌಪದಿಯನ್ ದೇಹದಲ್ಲಿ ಯಾರನ್ನು ಕಂಡ ದ್ರುಪದ? ಶ್ಯಾಮಲಾಳನ್ನು ಕಂಡ. ಮುಖ ದ್ರೌಪದಿದ್ದು, ಕಂಡದ್ದು ಶ್ಯಾಮಲ. ಪ್ರಾಯಶಃ ನೀವೆಲ್ಲ ಲೋಕದಲ್ಲಿ ದೂರದರ್ಶನದ ಪೆಟ್ಟಿಗೆ ನೋಡುವವರು, ಒಂದೇನೋ ಚಿತ್ರ ನೋಡ್ತಾ ಇರ್ತೀರಿ. ನೋಡ್ತಾ ನೋಡ್ತಾ ಇದ್ದಂತೇನೆ ಆ ಚಿತ್ರದೊಟ್ಟಿಗೆ ಮತ್ತೊಂದು ಚಿತ್ರ, ಮತ್ತೊಂದು ಅದರದ್ದು ಭಾವ ಭಂಗಿ ಇನ್ನೊಂದು ರೀತಿಯಲ್ಲಿ ಬರಲಿಕ್ಕೆ ಶುರುವಾಯಿತು. ಮತ್ತೊಂದು ಕ್ಷಣದಲ್ಲಿ ಅದು ಹೋಯ್ತು, ಇದೇ ಬರಲಿಕ್ಕೆ ಶುರುವಾಯಿತು. ಹಾಗಾದರೆ ಯಾವುದೋ ಒಂದು ಲೋಕದಲ್ಲಿ ಜುಜುಬಿ ದೂರದರ್ಶನದ ಪೆಟ್ಟಿಗೆಯಲ್ಲೇ ನಾವು ಹಳೆ ಮುಖ ಮತ್ತು ಅದರದ್ದು ಹೊಸ ಮುಖ ಎರಡನ್ನು ನೋಡ್ತಾ ಇರಬೇಕು ಅಂತಾದರೆ ದೂರದಲ್ಲಿದ್ದಂತಹ ದರ್ಶನ ಮಾಡಿಸ್ತಕ್ಕಂಥ ವೇದವ್ಯಾಸದೇವರೆಂಬ ಪೆಟ್ಟಿಗೆ ಸಮೀಪದಲ್ಲೇ ಇರಬೇಕು ಅಂತಾದರೆ ದ್ರುಪದ ತಾನು ನೋಡಿದ್ದು ಆಶ್ಚರ್ಯ ಅಲ್ಲ ಅಂತಾರೆ. ನೋಡಿದ, ದ್ರೌಪದಿಯನ್ನಲ್ಲಿ ನೋಡ್ತಾನೆ, 5 ಲೋಕದಲ್ಲಿ 5 ಜನ ಪಾಂಡವರಿದ್ದಾರೆ. ಇಲ್ಲಿ ಏನು ಮುಖ ನೋಡ್ತಾನೋ ಅಲ್ಲಿ ಅದೇ ಮುಖ ನೋಡ್ತಾನೆ. ಅಲ್ಲಿ ಯಮಧರ್ಮನನ್ನು ಕಂಡ, ಇಲ್ಲಿ ಕಂಡ ಧರ್ಮರಾಜನ ಮುಖ, ಅಲ್ಲಿ ಕಂಡ ಅಲ್ಲಿ ಯಮಧರ್ಮನನ್ನು ಕಂಡ. ಇಲ್ಲಿ ಏನು ದ್ರೌಪದಿಯ ಮುಖ ಕಂಡಿದ್ದಾನೆ, ಅದೇ ದ್ರೌಪದಿಯ ಮುಖ ಅಲ್ಲಿ ಕಾಣ್ತಾ ಉಂಟು. ಒಳಗಿನಿಂದ ಶ್ಯಾಮಲಾಳನ್ನು ಕಂಡ. ಬಂದ ವಾಯುಲೋಕಕ್ಕೆ ದ್ರುಪದ, ಅಲ್ಲಿಂದಲೇ ಕಣ್ಣು ವಾಯುಲೋಕಕ್ಕೆ ಹೋಯಿತು. ಚೇತನ ಇಲ್ಲಿ ಇದ್ದಂತೇನೆ ಬರೇ ಕಣ್ಣಿನ ಮೂಲಕ ದ್ರುಪದನ ಸಂಚಾರ ಲೋಕದಲ್ಲಿ ಆರಂಭ ಆಗಿದೆ ಅಂತ, ಎತ್ತರ ಲೋಕದಲ್ಲಿ ಆರಂಭ ಆಗಿದೆ. ಹೀಗೆ ಎಲ್ಲಾ ಲೋಕದಲ್ಲಿಯೂ ಕೂಡ ದ್ರೌಪದಿಯ ಮುಖ ಇಲ್ಲಿ ಏನು ನೋಡ್ತಾನೆ, ಅದೇ ಮುಖ ಅಲ್ಲಿ ನೋಡ್ತಾನೆ. ಅಲ್ಲಿ ಭಾರತಿಯನ್ನು ಕಂಡ. ಮತ್ತೊಂದು ಮುಖ ನೋಡಿದ, ಇಂದ್ರಲೋಕದಲ್ಲಿ ದ್ರೌಪದಿಯ ಮುಖ ನೋಡಿದ, ಅಲ್ಲಿ ಶಚಿಯನ್ನು ಕಂಡ. ಅರ್ಜುನನನ್ನು ಕಾಣ್ತಾ ಇದ್ದಾನೆ, ಅರ್ಜುನನ ಮುಖ ಇಲ್ಲಿ ಏನು ಕಾಣ್ತಾ ಇದ್ದಾನೆ, ಅಲ್ಲಿ ಶಚಿಯ ಜೊತೆಗೆ ಅರ್ಜುನನ ಮುಖ ಇಂದ್ರನನ್ನು ಕಾಣ್ತಾ ಇದ್ದಾನೆ. ಶಚಿಯ ಮುಖ ನೋಡಿದಾಗ ಭಾರತೀಯ ಮುಖ ಕಾಣಿಸ್ತಾ ಉಂಟು, ದ್ರೌಪದಿ ಮುಖ ಕಾಣಿಸ್ತಾ ಉಂಟು. ಏಕಕಾಲದಲ್ಲಿ ದ್ರುಪದ ತಾನು ನೋಡಿ ಅದೇ ಇದು ಇದೇ ಅದು ಅಂತ ತೀರ್ಮಾನ ಮಾಡಿದ. ತದೇ ವೇದಂ ಅಂತ ನಮ್ಮಲ್ಲಿ ಒಂದು ಶ್ರುತ್ಯರ್ಥ ಉಂಟು, ವೇದಕ್ಕೊಂದು ಅರ್ಥ ಉಂಟು. ಅದೇ ಇದು ಇದೇ ಅದು ಅಂತ ಯಾರ ಬಗ್ಗೆ ಬಂದದ್ದದು? ಜೀವ ಈಶರ ಬಗ್ಗೆ ಬಂದದ್ದಲ್ಲ, ದೇವತೆಗಳ ಬಗ್ಗೆ ಬಂದದ್ದು, ಭಗವಂತನ ಬಗ್ಗೆ ಬಂದದ್ದು. ಅಲ್ಲಿದ್ದ ರೂಪ ಭಗವಂತನದ್ದು, ಇಲ್ಲಿ ಬಂದಾಗ ಅದೇ ಇದು ಅಂತ ಚಿಂತನೆ. ಇಂದ್ರ ಅಲ್ಲಿದ್ದ ಇಂದ್ರ ಅರ್ಜುನನಾಗಿ ಇಲ್ಲಿ ಬಂದಾಗ, ಅಲ್ಲಿದ್ದಂತಹ ಶಚಿ ದ್ರೌಪದಿಯ ದೇಹದಲ್ಲಿ ಸೇರಿ ಇಲ್ಲಿಗೆ ಬಂದಾಗ ಏನು ಚಿಂತನೆ? ಅದೇ ಶಚಿ ಇದೇ ದ್ರೌಪದಿ ದೇಹದಲ್ಲಿ, ಅದೇ ಇಂದ್ರ ಇದೇ ಅರ್ಜುನ. ಈ ಚಿಂತನೆ ದೇವತೆಗಳಿಗೆ ಮತ್ತೆ ದೇವನಿಗೆ ಹೊರತು ಮಾನವರಿಗೆ ಮತ್ತೆ ದೇವನಿಗೆ ಈ ಚಿಂತನೆ ಅಲ್ಲ. ಆದರೆ ಮಧ್ವರು ಬರುವುದಕ್ಕಿಂತ ಮೊದಲು ಬಂದ ಶಾಸ್ತ್ರಕಾರರು ಏನು ಮಾಡಿದ್ರು? ದೇವ ದೇವತೆಗಳಿಗೆ ಸಂಬಂಧವನ್ನು ಬಿಟ್ಟು ಮಾನವನಿಗೂ ದೇವನಿಗೂ ಸಂಬಂಧ ಹಚ್ಚಿದ್ರು. ಅದೇ ಇದು ಅಂತ, ಅದೇ ದೇವ ಇಲ್ಲಿ ಮಾನವನಾಗಿ ಬಂದ, ಇದೇ ಮಾನವ ಆ ದೇವ ಅಂತ ಅವರು ಸಂಬಂಧ ಹಚ್ಚಿಬಿಟ್ರು. ತಪ್ಪು ಎನ್ನುವುದನ್ನು ದ್ರುಪದನ ಮೂಲಕ ವೇದವ್ಯಾಸದೇವರು ಸಮಾಜಕ್ಕೆ ತೋರಿಸಿಕೊಡ್ತಾ ಇದ್ದಾರೆ. ಆದರೆ ಲೋಕಗಳನ್ನು ಕಂಡ ನಕುಲ ಸಹದೇವ, ಅಶ್ವಿನಿ ದೇವತೆಗಳದ್ದು ಒಂದೇ ಲೋಕ, ಆ 4 ಲೋಕಗಳನ್ನು ಕಂಡ. ಇಂದ್ರನ ಲೋಕ ಕಂಡ, ವಾಯುದೇವರ ಲೋಕ ಕಂಡ, ಯಮಲೋಕ ಕಂಡ, ಅಶ್ವಿನಿ ದೇವತೆಗಳ ಲೋಕ ಕಂಡ. ಪಕ್ಕದಲ್ಲಿ ದ್ರೌಪದಿಯ ಮುಖ ಕಂಡ, ಒಂದೊಂದು ಮುಖದಲ್ಲಿ ಒಂದೊಂದು ಚೇತನವನ್ನು ಕಂಡ. ಅದೇ ದ್ರೌಪದಿಯನ್ನು ಇಲ್ಲಿ ಕಾಣ್ತಾ ಇದ್ದಾನೆ, ಅದೇ ಇದು ಅಂತ ಪ್ರಜ್ಞೆ ಮಾಡಿಕೊಂಡ ದ್ರುಪದ ತಪ್ಪಾಯಿತು ಅಂತ ವ್ಯಾಸರ ಕಾಲಿಗೆ ಬಿದ್ದ. ಅದಕ್ಕೆ
ದೃಪದ ಅಂತ ಇವನಿಗೆ ಹೆಸರು. ಇವನಿಗೆ ಒಂದು ಬಂದಿರತಕ್ಕಂತಹ ದೃಪದ ಮನೆ ಯಜಮಾನನಿಗೆ ಏನು ಹೆಸರೋ ಆ ಹೆಸರು ಎಲ್ರಿಗೂ ಬಂತು ಅಂತಾರೆ. ಆ ಮನೆಗೆ ಪ್ರವೇಶ ಮಾಡಿದವರಿಗೂ ಅದೇ ಹೆಸರು ಬಂತು. ಇವ ದೃಪದ ಅಲ್ವೋ? ಹೌದು, ಇವನು ಹುಟ್ಟೇ ದೃಪದ, ಪದೇ ದೃತತ್ವಾತ್, ಮುಚ್ಚಿಕೊಂಡೇ ಹುಟ್ಟಿಕೊಂಡು ಬಂದ. ಅವನ ಹೆಂಡತಿ ಅವಳು ದ್ರೌಪದಿಯೇ, ಅವಳ ಹೆಸರು ದ್ರೌಪದಿ ಅಂತಲೇ ನಾವು ಒಂದು ರೀತಿಯಲ್ಲಿ, ಇನ್ನೊಂದು ರೀತಿ ಅವಳ ಹೆಸರು ಏನೋ ಇರಬಹುದು, ಅವಳ ಅಪ್ಪ ಅಮ್ಮ ಇಟ್ಟ ಹೆಸರು ಏನೋ ಇರಬಹುದು. ನಾವೀಗ ಯೌಗಿಕವಾಗಿ ವಿಚಾರ ಮಾಡಿದಾಗ ದ್ರುಪದನ ಪತ್ನಿ, ದ್ರುಪದನ ಮಗಳು, ದ್ರುಪದನ ದೇಶದಲ್ಲಿರುವವರು ಎಲ್ಲ ದ್ರೌಪದಿಗಳು, ದ್ರೌಪದಿಗಳು, ದ್ರೌಪದಿಗಳು. ದ್ರುಪದನ ಪತ್ನಿ ದ್ರೌಪದಿ, ಯಾಕೆ ದ್ರುಪದ ಅಂದ್ರೇನು? ಮುಚ್ಚಿಕೊಂಡಿಟ್ಟವ ಅವಳಿಗೆ, ಅವನಿಗೆ ದ್ರುಪದ, ಅವನ ಪತ್ನಿಗೆ ಹೆಸರು ದ್ರೌಪದಿ. ಯಾಕೆ? ಅವಳು ಮುಚ್ಚಿಕೊಂಡಿಟ್ಟವಳೆ. ಏನು ಈ ಮಕ್ಕಳು ಯಾರು ಎನ್ನುವುದನ್ನು ಸಮಾಜಕ್ಕೆ ತಾನು ತೋರಿಸಿಕೊಟ್ಟಿಲ್ಲ ಅಂತೆ. ಯಾರು? ದ್ರೌಪದಿ ಮತ್ತೆ ದೃಷ್ಟದ್ಯುಮ್ನ ಯಾರು ಹೇಗೆ ಬಂದವರು ಎನ್ನುವುದನ್ನು ಸಮಾಜಕ್ಕೆ ತೋರಿಸಿಕೊಟ್ಟಿಲ್ಲ. ಎನ್ನ ಮಕ್ಕಳು ಎನ್ನ ಮಕ್ಕಳು ಅಂತಲೇ ಹೇಳಿಕೊಂಡು ಬಂದಳು. ಹಾಗಾದ್ರೆ ನಿಜವಾಗಿ ಮಕ್ಕಳ ಚರ್ಯೆಯನ್ನು ತಾನು ಮುಚ್ಚಿಟ್ಟುಕೊಂಡು ಬಂದಳು, ಆದ್ದರಿಂದ ದ್ರೌಪದಿ ಅಂತಾದಳು. ಇನ್ನು ಈ ಹೆಣ್ಮಗಳಂತೂ ದ್ರೌಪದಿ, ಮಗಳಂತೂ ದ್ರೌಪದಿ. ಯಾಕೆ? ತನ್ನೊಳಗೆ ಇನ್ನೂ 5 ಚೇತನ ಉಂಟೆನ್ನುವುದನ್ನು ಮುಚ್ಚಿಟ್ಲು, ಆದ್ದರಿಂದ ದ್ರೌಪದಿ. ದ್ರುಪದ ದ್ರೌಪದಿ ಶಬ್ದಕ್ಕರ್ಥ ಮುಚ್ಚಿಡುವವರು, ಮುಚ್ಚಿಡುವವರು ಅಂತ ಅರ್ಥ ದ್ರುಪದ ದ್ರೌಪದಿ ಅಂತಂದ್ರೆ. ಹಾಗಾದ್ರೆ ಹೆಣ್ಮಗಳು ದ್ರೌಪದಿ ಮಗಳು ತನ್ನಲ್ಲಿ ಇತರ ಚೇತನಗಳನ್ನು, ಶಚಿಯನ್ನೋ ಶ್ಯಾಮಲಾಳನ್ನೋ ಉಷಾಳನ್ನೋ ಪಾರ್ವತಿಯನ್ನೋ ಒಳಗಿದ್ದಂಥವರನ್ನು ಮುಚ್ಚಿಕೊಂಡಿಟ್ಟಿದ್ದಾಳೆ ಭಾರತಿ, ಆದ್ದರಿಂದ ಇವಳಿಗೆ ದ್ರೌಪದಿ ಅಂತ ಹೆಸರು. ಇನ್ನೂ ಬೇಕೋ, ಆ ದ್ರುಪದನ ಊರಿಗೆ ಯಾರು ಪ್ರವೇಶ ಮಾಡಿದ್ದಾರೋ ಅವರು ದ್ರೌಪದಿಗಳು. ಯಾರು ಪ್ರವೇಶ ಮಾಡಿದ್ದಾರೆ? ಪಾಂಡವರು ಪ್ರವೇಶ ಮಾಡಿದ್ದಾರೆ, ದ್ರೌಪದಿಗಳು. ಯಾಕೆ? ತಮ್ಮ ನಿಜ ಸ್ವರೂಪವನ್ನು ಮುಚ್ಚಿಟ್ರು, ಆದ್ರಿಂದ ಅವರು ದ್ರೌಪದಿಗಳು. ಇವರದ್ದೆಲ್ಲ ಸ್ವರೂಪ ಪ್ರಕಟ ಆಗುವುದು ಯಾವಾಗ? ಕೃಷ್ಣ ಯಾವಾಗ ಬಂದನೋ, ವೇದವ್ಯಾಸ್ತೆಯವರು ಯಾವಾಗ ಬಂದರೋ, ಆವಾಗ ಎಲ್ಲರ ಸ್ವರೂಪ ಪ್ರಕಟ ಆಯಿತು. ಆದರೆ ನಮ್ಮ ನಿಮ್ಮ ನಾವು ನೀವು ದ್ರೌಪದಿಗಳೇ ಅಲ್ವೋ? ಯಾಕೆ? ನಾವು ಯಾರು ಗೊತ್ತೋ ನಮಗೆ? ಇಲ್ಲ, ನಮ್ಮ ಸ್ವರೂಪ ಮುಚ್ಚಿಕೊಂಡಿದೆ ಒಳಗೆ, ಆದ್ದರಿಂದ ನಾವು ದ್ರೌಪದಿಗಳೇ. ತುಂಬ ಜನ ಕೇಳೋದುಂಟು, ಏನು ಅಯ್ಯೋ ನಮಗೂ ಜನ್ಮಾಂತರದ್ದು ಸ್ಮರಣೆ ಇರ್ತಿದ್ರೆ ಬಹಳ ಚೆನ್ನಾಗಿತ್ತು ಅಂತ. ಗಂಡಾತನ ಭಾರಿ ಅನರ್ಥ ಆಗುತ್ತಿತ್ತೋ ಏನು? ಈಗ ಏನಾಗಿತ್ತು ನೋಡಿ, ಇವರಿಗೆ ಜನ್ಮಾಂತರದ ಸ್ಮರಣೆ ಬಂದು ದ್ರುಪದ ಎಷ್ಟು ಖುಷಿಪಟ್ಟ, ಎಷ್ಟು ಚೆನ್ನಾಗಿ ಆಯಿತು ಕಾರ್ಯಕ್ರಮ. ದ್ರೌಪದಿಗೆ ಜನ್ಮಾಂತರದ ಸ್ಮರಣೆ, ಯಾರಿಗೆ? ದ್ರೌಪದಿ, ದ್ರೌಪದಿ ಜನ್ಮ ಹೋದ ಜನ್ಮದಲ್ಲಿ ಇಂಥವಳು ಅಂತ ದ್ರುಪದನಿಗೆ ತಿಳುವಳಿಕೆ ಕೊಟ್ಟ. ಪಾಂಡವರು ಹೋದ ಜನ್ಮದಲ್ಲಿ ಇಂಥವ್ರು ಎನ್ನುವ ತಿಳುವಳಿಕೆಯನ್ನು ದ್ರುಪದನಿಗೆ ಕೊಟ್ಟ. ಅದೇ ರೀತಿಯಾಗಿರತಕ್ಕಂಥ ನಮ್ಮದು ಮೂಲ ರೂಪದ ಹೋದ ಜನ್ಮದ ತಿಳುವಳಿಕೆ ನಮಗೆ ಕೊಟ್ಟಿದ್ರೆ ಗ್ರಹಚಾರ ನಮಗೆ ಜೀವನ ನಡೆಸಲಿಕ್ಕೆ ಸಾಧ್ಯ ಉಂಟ? ಪಾಪ ಸತಿಪತಿಗಳಾಗಿದ್ದಾರೆ ಈ ಜನ್ಮದಲ್ಲಿ, ಅವರಿಗೆ ದೇವರು ಹೋದ ಜನ್ಮದ ಸ್ಮರಣೆಯನ್ನು ತಂದುಕೊಟ್ಟಿದ್ದರೆ ಗ್ರಹಚಾರ ದಾಂಪತ್ಯ ಜೀವನ ನಡೀಲಿಕ್ಕೆ ಸಾಧ್ಯ ಉಂಟ? ಈ ಜನ್ಮದಲ್ಲಿನ ಸತಿಪತಿಗಳಾಗಿದ್ದಾರೆ, ಈ ಜನ್ಮದಲ್ಲಿ ಸತಿಪತಿಗಳು ಮುಂದೆ ಹೋದ ಜನ್ಮದಲ್ಲಿ ಏನಾಗಿದ್ರೋ ಏನೋ, ಈ ಜನ್ಮದಲ್ಲಿ ಅಪ್ಪ ಮಗ, ಹೋದ ಜನ್ಮದಲ್ಲಿ ಮಗ ಅಪ್ಪ ಆಗಿದ್ನೋ ಏನೋ, ಹೋದ ಜನ್ಮದನ್ನು ಈ ಜನ್ಮದಲ್ಲಿ ಸ್ಮರಣೆಗೆ ತಂದು ಕೊಡ್ತಿದ್ರೆ. ಈ ಹುಡುಗ ಏನಂತಾನೆ, ಹೋದ ಜನ್ಮ ನಾನಿನ್ನಪ್ಪ, ಆದ್ರಿಂದ ಈ ಸಲ ಕೂಡ ನೀನು ನಾನು ಹೇಳಿದಂತೆ ಕೇಳಬೇಕು, ಶುರು ಮಾಡಿಬಿಟ್ರೆ ನಮಗೆ ಸಂಸಾರ ನಡೀಲಿಕ್ಕೆ ಸಾಧ್ಯ ಉಂಟು? ಹಾಗಾದ್ರೆ ಒಂದು ರೀತಿಯಲ್ಲಿ ವೇದವ್ಯಾಸ ಭಗವಂತ ಸಮಾಜದಲ್ಲಿ ನಮ್ಮನ್ನೆಲ್ಲ ದ್ರೌಪದಿಯನ್ನಾಗಿ ಮಾಡಿದ್ದಾನೆ ಅಂತಾರೆ. ನಾವೆಲ್ಲ ಒಂದು ರೀತಿಯಲ್ಲಿ ದ್ರೌಪದಿಗಳು. ನಾವು ಒಂದು ಸಂದರ್ಭದಲ್ಲಿ ಅಂದಿದ್ದೆ, ನಾವೆಲ್ಲ ಪಾಂಚಾಲರು ಎನ್ನುವುದನ್ನು ಒಂದು ಸಂದರ್ಭದಲ್ಲಿ ಅಂದಿದ್ದೆ. ಪಂಚ 5 ಆ ಚೆನ್ನಾಗಿ ಲಾತಿ ಇತಿ ಪಾಂಚಾಲ ಪಂಚಾಲ ಪಾಂಚಾಲ 5 ನಮ್ಮ ಶರೀರದಲ್ಲಿ ತುಂಬಿಸಿಕೊಂಡವರು ನಾವೆಲ್ಲ. ಏನು? ಒಂದು ಹೆಸರು, ಒಂದು ಧರ್ಮಾಚರಣೆ, ಒಂದು ತಿಳುವಳಿಕೆ, ಇದನ್ನೆಲ್ಲ ನಮ್ಮಲ್ಲಿ ತುಂಬಿಸಿಕೊಂಡದ್ರಿಂದ, ಪಂಚ 5 ತುಂಬಿಸಿಕೊಂಡದ್ರೆ ನಾವು ಹೇಗೆ ಪಾಂಚಾಲರೋ ಅದೇ ರೀತಿಯಲ್ಲಿ ನಮ್ಮ ಸ್ವರೂಪ ಈ ದಿವಸ ನಮ್ಮಲ್ಲಿ ಮುಚ್ಚಿಕೊಂಡು ಇದ್ದದ್ದರಿಂದ ನಾವೆಲ್ಲ ಜೀವನದಲ್ಲಿ ದ್ರೌಪದಿಗಳು. ಹಾಗಾದ್ರೆ ವ್ಯಕ್ತಿಯ ಅವಳು ಸ್ವಯಂ ದ್ರೌಪದಿ ಆದರೂ ತಾನು ತನ್ನ ದ್ರೌಪದಿತ್ವವನ್ನು ಪ್ರಕಟ ಮಾಡಿದಳು, ವೇದವ್ಯಾಸ್ತಿಯವರ ಅನುಗ್ರಹದಿಂದ ಪ್ರಕಟ ಮಾಡಿದಳು. ಯಾವಾಗ ಪ್ರಕಟ ಆಯಿತು? ತಿಳುವಳಿಕೆ ಅನ್ನತಕ್ಕಂಥ ಸರಿಯಾಗಿ ಬಂದಾಗ, ಎಲ್ಲಿ ಸೇರಬೇಕು ಅಲ್ಲಿ ತಿಳುವಳಿಕೆ ಸೇರಿದಾಗ ಸ್ವರೂಪ ಪ್ರಕಟ ಆಯಿತು. ಆ ದೃಷ್ಟಿಯಲ್ಲಿ ವೇದವ್ಯಾಸ್ತಿಯವರು ಆ ದ್ರುಪದನ ಮನೆಗೆ ಹೋಗಿ ದ್ರುಪದನಲ್ಲಿದ್ದಂತಹ ದ್ರುಪದತ್ವವನ್ನು ತೆಗೆದು